2022 ಈ ಸರ್ತಿ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ಬಂದು ಕತಾರಲ್ಲಿ ನಡೀತಾ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರದೆ ಈ ಪುಟಾಣಿ ದೇಶಕ್ಕೆ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ಅನ್ನು ಆತಿಥ್ಯ ಅಂತ ಅನೌನ್ಸ್ ಮಾಡಿದಾಗ ಅಲ್ಲಿ ಕತಾರಲ್ಲಿ ಇದ್ದಿದ್ದು ಒಂದೇ ಒಂದು ಫುಟ್ಬಾಲ್ ಸ್ಟೇಡಿಯಂ ಅಷ್ಟೇ ಅದರ ಜೊತೆಗೆ ಸುಡು ಸುಡು ಬಿಸಿಲು ಮಾತ್ರನೇ ಆದರೂ ಕೂಡ ಕತಾರ್ಗೆ ಫುಟ್ಬಾಲ್ ವರ್ಲ್ಡ್ ಕಪ್ ಅನ್ನು ಹೋಸ್ಟ್ ಮಾಡೋ ಚಾನ್ಸ್ ಸಿಕ್ಕಿತ್ತು ವಿತ್ ಲಾಟ್ ಆಫ್ ಕಾಂಟ್ರವರ್ಸಿ ಈ ವರ್ಲ್ಡ್ ಕಪ್ ಟೂರ್ನಮೆಂಟ್ಗಾಗಿ ತೈಲ ಸಂಪತ್ ಭರಿತ ದೇಶ ಐ ಮೀನ್ ನ್ಯಾಚುರಲ್ ಗ್ಯಾಸ್ ಸಂಪತ್ ಭರಿತ ದೇಶ ಕತಾರ್ ಬರೋಬ್ಬರಿ 229 ಮಿಲಿಯನ್ ಅಮೇರಿಕಾ ಡಾಲರ್ಸ್ ಅಂದರೆ 18.3 ಲಕ್ಷ ಕೋಟಿ ರೂಪಾಯಿ ದುಡ್ಡನ್ನು ಖರ್ಚು ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ 2018ರಲ್ಲಿ ರಷ್ಯಾ ಫುಟ್ಬಾಲ್ ವರ್ಲ್ಡ್ ಕಪ್ ಅನ್ನು ಹೋಸ್ಟ್ ಮಾಡಿದಾಗ ಅವರು ಕೂಡ ಇಷ್ಟು ಭಾರಿ ಪ್ರಮಾಣದ ದುಡ್ಡನ್ನು ಖರ್ಚು ಮಾಡಿರಲಿಲ್ಲ ಹಾಗಾದರೆ ಕತಾರ್ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಫುಟ್ಬಾಲ್ ವರ್ಲ್ಡ್ ಕಪ್ ಅನ್ನು ಹೋಸ್ಟ್ ಮಾಡಿದ್ದು ಯಾಕೆ 2010ರಿಂದ 2015ರವರೆಗೂ ಇದ್ದ ಕಫಾಲಾ ಸಿಸ್ಟಮ್ ಹಿಂದೆ ಇರೋ ಟ್ರಾಜಿಡಿ ಆದರೂ ಏನು ಭಾರತ ನೇಪಾಳ ಬಾಂಗ್ಲಾ ನಾರ್ತ್ ಕೊರಿಯಾದ ಲೇಬರ್ಸ್ ಇಲ್ಲಿ ಕೆಲಸಕ್ಕಾಗಿ ಬಂದು ಪ್ರಾಣನೇ ಬಿಟ್ರ ಆದರೂ ಕತಾರ್ ಗೌರ್ಮೆಂಟ್ ಕೊನೆಗೆ ಹೇಳ್ತಿರೋದೇನು ಫಿಫಾ ವರ್ಲ್ಡ್ ಕಪ್ ಕಮಿಟಿ ಇಲ್ಲಿ ಸತ್ತವ್ರಿಗೆ ಕಾಂಪೆನ್ಸೇಷನ್ ಕೊಡೋದಕ್ಕೆ ಒಪ್ಪಿದೆಯಾ 6500 ಮಂದಿ ಲೇಬರ್ಸ್ ಪ್ರಾಣ ತ್ಯಾಗಕ್ಕೆ ಇಲ್ಲಿ ಉತ್ತರ ಕೊಡೋರು ಯಾರು ಕತಾರ್ ಗೌರ್ನಮೆಂಟ ಇಲ್ಲ ಫಿಫಾ ವರ್ಲ್ಡ್ ಕಪ್ ಕಮಿಟಿನ ವಿಡಿಯೋ ಕೊನೆ ತನಕ ನೋಡಿ ಜಡ್ಜ್ ಮಾಡಿ ಅರ್ಧದಲ್ಲಿ ನೋಡಿ ನಮ್ಮನ್ನು ಕತಾರ್ ವಿರೋಧಿಗಳು ಇಲ್ಲ ವೆಸ್ಟ್ ಪ್ರಪಗ್ಯಾಂಡಾ ಅಂತ ಡಿಸೈಡ್ ಮಾಡಬೇಡಿ ಕತಾರ್ನ ಟೋಟಲ್ ಪಾಪ್ಯುಲೇಷನ್ ಬಂದು ಹತ್ರ 30 ಲಕ್ಷ ಅಂತಾರೆ ಅದರಲ್ಲಿ 5 ಲಕ್ಷ ಜನರು ಕತಾರ್ನ ಆರಿಜಿನ್ಸ್ ಬಾಕಿ ಇರೋ ಎಲ್ಲ ಜನರು ಹೊರದೇಶದಿಂದ ಬಂದಿರೋ ವರ್ಕ್ ಫೋರ್ಸ್ ಮಾತ್ರನೇ ಈ ವರ್ಕ್ ಫೋರ್ಸ್ ಜನರು ಇರೋದ್ರಿಂದನೇ ಇವತ್ತು ಕತಾರ್ ಮಾಸ್ ಆಗಿ ತನ್ನ ಇನ್ಫ್ರಾಸ್ಟ್ರಕ್ಚರ್ನ ಬೆಳೆಸ್ಕೊಂಡಿದೆ 2010ರಲ್ಲಿ ಕತಾರ್ ಫುಟ್ಬಾಲ್ ವರ್ಲ್ಡ್ ಕಪ್ನ ನಡೆಸಬೇಕು ಅಂತ ಡಿಸೈಡ್ ಮಾಡಿದಾಗ ಫಿಫಾ ಕಮಿಟಿಯ 22 ಮೆಂಬರ್ಸು ಅದಕ್ಕೆ ಓಕೆ ಕೊಟ್ಟು ಸಿಗ್ನೇಚರ್ ಮಾಡಿದ್ರು ಅದರಲ್ಲಿ 16 ಜನ ಕಮಿಟಿ ಮೆಂಬರ್ಸನ್ನು ಕತಾರ್ ಗೌರ್ಮೆಂಟು ಹೈಯರ್ ಮಾಡಿದ್ದಾರೆ ಅಂತ ಆರೋಪ ಇದೆ ಸೊ 2010ರಿಂದನೇ ಕತಾರಲ್ಲಿ ನಡೆಯೋ ಫುಟ್ಬಾಲ್ ವರ್ಲ್ಡ್ ಕಪ್ನ ಕಾಂಟ್ರವರ್ಸಿ ಅನ್ನೋ ಮುದ್ರೆ ಕತಾರ್ಗೆ ಬಿದ್ದಿತ್ತು ಇದರ ಜೊತೆಗೆ ವರ್ಲ್ಡ್ ಕಪ್ನ ಕಾಮಗಾರಿ ಕೆಲಸದಲ್ಲಿ ಲೇಬರ್ಸನ್ನು ಹೀನಾಯವಾಗಿ ನಡೆಸ್ಕೊಂಡು ಲಕ್ಷಾಂತರ ಕಾರ್ಮಿಕರು ವರ್ಲ್ಡ್ ಕಪ್ ಕೆಲಸಕ್ಕಾಗಿ ಬಂದು ಬಲಿಯಾಗಿದ್ದಾರೆ ಅನ್ನೋ ಆರೋಪ ಇದೆ ಕತಾರ್ನ ರಾಜ ಶೇಖ್ ತಮೀಮ್ ಬಿನ್ ಅಲ್ತಾನಿಯ ಚಿರಕಾಲ ಕೋರಿಕೆ ಅಂತಲೇ ಹೇಳ್ಬೋದು ಈ ವರ್ಲ್ಡ್ ಕಪ್ ಮಿಡಲ್ ಈಸ್ಟ್ ದೇಶಗಳಲ್ಲಿ ಮೊಟ್ಟ ಮೊದಲ ಸರ್ತಿ ಫುಟ್ಬಾಲ್ ವರ್ಲ್ಡ್ ಕಪ್ಪನ್ನು ಹೋಸ್ಟ್ ಮಾಡಿದ ದೇಶ ಕತಾರ್ ಪ್ರಪಂಚ ಫುಟ್ಬಾಲ್ ಚರಿತ್ರೆಯಲ್ಲಿ ಅತ್ಯಂತ ಕಾಂಟ್ರವರ್ಸಿ ಕೂಡ ಇದೇನೆ ಕತಾರಲ್ಲಿ 8 ಸ್ಟೇಡಿಯಮನ್ನು ರೆಡಿ ಮಾಡಬೇಕು ಅಂತ ಡಿಸೈಡ್ ಮಾಡಿದರು ಸ್ಟೇಡಿಯಂ ಅಂದರೆ ಮಾಮೂಲಿ ರೆಗ್ಯುಲರ್ ಸ್ಟೇಡಿಯಂ ಅಲ್ಲ ಪ್ರಪಂಚದ ಅತ್ಯಂತ ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜಿ ಟಿಲ್ ಎವರ್ ಅಂತಲೇ ಹೇಳ್ಬೋದು ಅಲ್ಲಿನ ಆರ್ಟ್ ಕ್ಲೈಮೆಟಿಕ್ ಕಂಡೀಷನ್ನ ದೃಷ್ಟಿನಲ್ಲಿಟ್ಕೊಂಡು ಸ್ಟೇಡಿಯಂ ಪೂರ್ತಿ ಏರ್ ಕಂಡೀಷನ್ ಸಿಸ್ಟಮ್ ಆಗಿ ರೆಡಿ ಮಾಡಿದರು ಪ್ಲೇಯರ್ಸ್ನ ತಮ್ಮ ಫುಟ್ಬಾಲಲ್ಲಿ ಸೆನ್ಸಾರ್ ಕ್ಯಾಮ್ರಾನ ಕೂಡ ಫಿಕ್ಸ್ ಮಾಡಿ ಆ ಸೆನ್ಸಾರ್ ಮೂಲಕ ಬಾಲ್ನ ಪ್ರತಿ ಸೆಕೆಂಡ್ನ ಡೇಟಾ ವಿಡಿಯೋ ಆಪ್ರೇಟಿಂಗ್ ರೂಮ್ಗೆ ಸೇರೋ ಹಾಗೆ ಮಾಡಿದರು ಎಕ್ಸಾಕ್ಟ್ ಕಿಕ್ ಪಾಯಿಂಟ್ನ ಡಿಟೆಕ್ಟ್ ಮಾಡೋ ಟೆಕ್ನಾಲಜಿನ ತಂದರು ಪ್ಲೇಯರ್ಸ್ನ ಪರ್ಫಾರ್ಮೆನ್ಸ್ ಮ್ಯಾಟ್ರಿಕ್ಸ್ನ ಹಾಗೂ ಅವರ ಫಿಸಿಕಲ್ ಡೇಟಾ ಟ್ರ್ಯಾಕಿಂಗ್ ಸಿಸ್ಟಮನ್ನು ಕೂಡ ಇಂಟ್ರಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಬ್ಲೈಂಡ್ ಪೀಪಲ್ ಕೂಡ ಟಚ್ ಫೀಲ್ನಿಂದ ಗೇಮನ್ನು ಎಂಜಾಯ್ ಮಾಡೋ ಟೆಕ್ನಾಲಜಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಕತಾರಲ್ಲಿ ಪ್ರೆಸೆಂಟ್ ಇರೋ ಸ್ಟೇಡಿಯಮ್ಸು ವಿತೌಟ್ ಎನಿ ಡೌಟ್ ಒನ್ ಆಫ್ ದಿ ಬೆಸ್ಟ್ ಸ್ಟೇಡಿಯಮ್ಸ್ ಎವರ್ ಅಕ್ರಾಸ್ ದಿ ವರ್ಲ್ಡ್ ಅಂತ ಹೇಳ್ಬೋದು ಫೈನಲಿ ಕತಾರ್ನ ರಾಜನ ಕನಸು ನೆನಸಾಯಿತು ಅಂತ ಹೇಳ್ಬೋದು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿರೋ ಕತಾರ್ ಗೌರ್ನಮೆಂಟ್ ಫುಟ್ಬಾಲ್ ಹೋಸ್ಟ್ ಮಾಡೋಕ್ಕೆ 2 ರೀಸನ್ ಇದೆ ಅಂತ ಹೇಳ್ಬೋದು ಮೊದಲನೇದು ಫುಟ್ಬಾಲ್ ವರ್ಲ್ಡ್ ಕಪ್ ಅನ್ನೋದು ಕ್ರಿಕೆಟ್ ವರ್ಲ್ಡ್ ಕಪ್ ಥರ ಅಲ್ಲ
ಇಲ್ಲಿ ಫುಟ್ಬಾಲ್ ವರ್ಲ್ಡ್ ಕಪ್ ಆಡೋಕೆ ಮೊದಲೇ ಕ್ವಾಲಿಫೈಯರ್ ರೌಂಡಲ್ಲಿ ಆಡಿ ಗೆದ್ದಿರಬೇಕು. ಕ್ವಾಲಿಫೈ ಆಗಿರೋ ಟೀಮ್ ಮಾತ್ರನೇ ವರ್ಲ್ಡ್ ಕಪ್ಪಲ್ಲಿ ಆಡೋ ಅವಕಾಶ ಇರುತ್ತೆ. 2022ರಲ್ಲಿ ಕ್ವಾಲಿಫೈ ಆಗಿರೋ ಟೀಮ್ಸ್ ಬಂದು ಇಲ್ಲಿ 32 ದೇಶಗಳು, ಅವರು ಕೂಡ 6 ಕಾನ್ಫಿಗರೇಷನ್ ರೌಂಡಲ್ಲಿ ಗೆದ್ದಿರೋರು. ಅವರಲ್ಲಿ ಒಬ್ಬರು ಮಾತ್ರನೇ ಟೈಟಲ್ ವಿನ್ನರ್ ಆಗ್ತಾರೆ. ಇಲ್ಲಿ ಇಂಡಿಯಾ ಯಾಕೆ ಆಡ್ತಾ ಇಲ್ಲ ಅಂದರೆ ನಾವು ಕ್ವಾಲಿಫೈ ಆಗಿಲ್ಲ ಅಷ್ಟೇ. ಬಟ್ ಫಿಫಾ ವರ್ಲ್ಡ್ ಕಪ್ಪಲ್ಲಿ ಒಂದು ಕನ್ಸೆಷನ್ ಇದೆ. ಏನಂದರೆ ಯಾವುದೇ ಕಂಟ್ರಿ ಫುಟ್ಬಾಲ್ ವರ್ಲ್ಡ್ ಕಪ್ಪನ್ನು ಹೋಸ್ಟ್ ಮಾಡ್ತಾರೋ ಅವರು ಡೈರೆಕ್ಟಾಗಿ ವರ್ಲ್ಡ್ ಕಪ್ ಆಡೋ ಅವಕಾಶ ಇದೆ ಅಂತ ರೂಲ್ ಇದೆ. ಸೊ ಇವಾಗ ಕತಾರ್ ಟೀಮು ವರ್ಲ್ಡ್ ಕಪ್ಪಲ್ಲಿ ಆಡ್ತಾ ಇದೆ, ಕ್ವಾಲಿಫೈ ಆಗೋ ನೆಸೆಸಿಟಿನೇ ಅವ್ರಿಗಿಲ್ಲ. ಆ್ಯಸ್ ಎ ಹೋಸ್ಟ್ ಅವರು ಆಲ್ರೆಡಿ ಕ್ವಾಲಿಫೈಯರ್ಸ್. ಇವತ್ತಿನವರೆಗೂ 22 ಫುಟ್ಬಾಲ್ ವರ್ಲ್ಡ್ ಕಪ್ ಟೂರ್ನಮೆಂಟಲ್ಲಿ ಕತಾರ್ ದ ಫಸ್ಟ್ ಟೈಮ್ ವರ್ಲ್ಡ್ ಕಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಬೈ ಹೋಸ್ಟ್ ಮೂಲಕ. ಇನ್ನು ಎರಡನೇ ರೀಸನ್ ಬಂದು ಯಾವುದೇ ಇಸ್ಲಾಮಿಕ್ ಕಂಟ್ರಿ ಇವತ್ತಿನವರೆಗೂ ಫುಟ್ಬಾಲ್ ವರ್ಲ್ಡ್ ಕಪ್ಪನ್ನು ಹೋಸ್ಟ್ ಮಾಡಲೇ ಇಲ್ಲ. ಫಾರ್ ದಿ ಫಸ್ಟ್ ಟೈಮ್ ಕತಾರ್ ಹೋಸ್ಟ್ ಮಾಡ್ತಾ ಇದೆ. ಹಂಗಾಗಿ ಹಿಸ್ಟ್ರಿ ಕ್ರಿಯೇಟ್ ಮಾಡೋ ಪ್ರಯತ್ನ ಅವ್ರದ್ದು. ಈ ಟೂರ್ನಮೆಂಟ್ ಮೂಲಕ ವೆಸ್ಟರ್ನ್ ಆಡಿಯನ್ಸನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಇಂಡೈರೆಕ್ಟಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಹಾಗೂ ಟೂರಿಸಮ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಟೂರಿಸಮನ್ನು ಪ್ರಪಂಚಕ್ಕೆ ಪರಿಚಯ ಮಾಡೋ ಪ್ರಯತ್ನ ಅಷ್ಟೇ ಇದು. ಕತಾರ್ಗೆ ವರ್ಲ್ಡ್ ಕಪ್ ಪರ್ಮಿಷನ್ ಸಿಕ್ಕಾಗ ಅವ್ರ ಹತ್ರ ಕೇವಲ 12 ವರ್ಷ ಮಾತ್ರ ಇತ್ತು. 12 ವರ್ಷ ಟೈಮ್ ಸಾಲೋದಿಲ್ಲ ಅಂತ ಕೇಳ್ತೀರಾ? ಹೌದು, ಕತಾರ್ಗೆ ಅದು ಚಾಲೆಂಜಿಂಗ್ ಟೈಮ್ ಪೀರಿಯಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು 8 ಸ್ಟೇಡಿಯಮನ್ನು ರೆಡಿ ಮಾಡಬೇಕಾಗಿತ್ತು, ಅದಕ್ಕೆ ಬೇಕಿರೋ ಮೆಟ್ರೋ ರೈಲ್ವೆ ಸ್ಟೇಷನ್ ವ್ಯವಸ್ಥೆನ ಮಾಡ್ಕೊಳ್ಬೇಕಾಗಿತ್ತು, ವರ್ಕ್ ಫೋರ್ಸನ್ನು ರೆಡಿ ಮಾಡ್ಕೊಳ್ಬೇಕಾಗಿತ್ತು. ದುಡ್ಡು ಒಂದಿದ್ದರೆ ಸಾಲಲ್ಲ, ಅಲ್ಲಿ ಇಂಪಾರ್ಟೆಂಟಾಗಿ ಕೆಲಸ ಮಾಡೋ ಜನ ಬೇಕಾಗಿತ್ತು. ಮೂಲಭೂತ ಸೌಕರ್ಯ ಇಲ್ಲದ ಜಾಗನ ಸ್ವರ್ಗಭೂಮಿಯಾಗಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಕತಾರು ನಮ್ಮ ದೇಶದ ನಾಗಾಲ್ಯಾಂಡ್ಗಿಂತ ಚಿಕ್ಕ ದೇಶ, ತ್ರಿಪುರಾಗಿಂತ ಒಂದು ಸ್ವಲ್ಪ ದೊಡ್ಡದು ಅಷ್ಟೇ. ತ್ರಿಪುರಾ ಅಥವಾ ನಾಗಾಲ್ಯಾಂಡಲ್ಲಿ ಒಂದು ತಿಂಗಳ ಮಟ್ಟಕ್ಕೆ 10 ಲಕ್ಷ ಜನಕ್ಕೂ ಮೇಲೆ ಇರೋದಕ್ಕೆ ಹೈಫೈ ಜಾಗನ ಮಾಡಬೇಕು ಅಂದರೆ ಹೇಗಿರುತ್ತೆ ಹೇಳಿ? ಆ ರೀತಿ ಇರುತ್ತೆ. ಓಕೆ, ನಿಮ್ಮ ಪ್ರಕಾರ ಕತಾರ್ ರಿಚ್ ಕಂಟ್ರಿನೇ ಇರ್ಬೋದು, ಬಟ್ ವ್ಯವಸ್ಥೆ ಮಾಡಬೇಕಲ್ಲ. ಹಂಗಾಗಿ ಅಲ್ಲಿ ಓನ್ಲಿ ಮನಿ ವಿಲ್ ಪ್ಲೇ ದಿ ಮೇಜರ್ ರೋಲ್ ಅಂತ ಹೇಳ್ಬೋದು. ಸೊ ಕತಾರ್ ಸ್ಟಾರ್ಟೆಡ್ ದಿ ಗೇಮ್, 8 ಫುಟ್ಬಾಲ್ ಸ್ಟೇಡಿಯಮನ್ನು ಡಿಸೈನ್ ಮಾಡಲಾಯಿತು. ಒಂದೊಂದು ಅದ್ಭುತ ಮಾರ್ವಲಸ್ 5-star ಹೋಟಲ್ ಫೀಲ್ ಇರೋಂಥ ಸ್ಟೇಡಿಯಮನ್ನು ಡಿಸೈನ್ ಮಾಡಿದ್ರು. ತುಂಬ ದೇಶಗಳು ಇಲ್ಲಿನ ಕೆಲಸಕ್ಕೆ ಟೆಂಡರ್ ಹಾಕಿದ್ರು. ಬರೀ ನೇಪಾಳದಿಂದನೇ 4 ಲಕ್ಷ ವರ್ಕ್ ಫೋರ್ಸನ್ನು ಕರೆಸ್ಕೊಂಡಿದ್ರು ಅಂತ ಹೇಳಲಾಗುತ್ತೆ. 8 ಸ್ಟೇಡಿಯಮ್ನ ನಿರ್ಮಾಣ ಮಾಡೋಕ್ಕೆ $10 million ಅಂದರೆ 81,000 ಕೋಟಿ ರೂಪಾಯಿನ ಖರ್ಚು ಮಾಡಿರ್ತಾರೆ. ರೈಟ್ ರೌಂಡ್ ಕತಾರ್ನ ಪೂರ್ತಿ ಒಳ್ಳೆ ಒಳ್ಳೆ ಸ್ಟ್ರಕ್ಚರ್ಸನ್ನು ರೆಡಿ ಮಾಡ್ತಾರೆ. ಈ 8 ಸ್ಟೇಡಿಯಮ್ನಲ್ಲಿ ಸ್ಟೇಡಿಯಮ್ 974 ಅನ್ನೋ ಸ್ಟೇಡಿಯಮ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ಅದು ಪೂರ್ತಿ ಡಿಸ್ಮ್ಯಾಂಡಲ್ ಸ್ಟೇಡಿಯಂ. ಶಿಪ್ 974ನ್ನು ಹಾಗೆ ರೀಸ್ಟ್ರಕ್ಚರ್ ಮಾಡಿ ರೆಡಿ ಮಾಡಿರೋದು. ಯಾವಾಗ ಬೇಕಾದರೂ ಡಿಸ್ಮ್ಯಾಂಡಲ್ ಮಾಡ್ಬೋದು, ಎಲ್ಲಿ ಬೇಕಾದರೂ ರೀಪ್ಲೇಸ್ ಮಾಡ್ಬೋದು. ಈ ಸ್ಟೇಡಿಯಂ ಫುಲ್ಲಿ ಏರ್ ಕಂಡೀಷನ್ನಿಂದ ತುಂಬಿರುತ್ತೆ. 40,000 ಸೀಟಿಂಗ್ ಕೆಪ್ಯಾಸಿಟಿ ಇದರಲ್ಲಿರುತ್ತೆ. ಇನ್ನು ಎರಡನೇದು ಅಹಮದ್ ಬಿನ್ ಅಲಿ ಸ್ಟೇಡಿಯಂ, ಇದರಲ್ಲಿನೂ 40,000 ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ ಅಂತ ಹೇಳ್ತಾರೆ. ಸ್ಟೇಡಿಯಂ ಸುತ್ತ ಲೈಟಿಂಗ್ ಸಿಸ್ಟಮನ್ನು ಮಾಡಿದ್ದಾರೆ. ಮೂರನೇದು ಅಲ್ಬಯಾಟ್ ಸ್ಟೇಡಿಯಂ, ಇದರಲ್ಲಿ 60,000 ಸೀಟಿಂಗ್ ಇದೆ. ಏರೋಬಿಕ್ ಡಿಸೈನ್ನಿಂದ ಪಕ್ಕಾ ಪ್ಲ್ಯಾನ್ ಮಾಡಿರೋ ಸ್ಟೇಡಿಯಂ ಇದು. ನಾಲ್ಕನೇದು ಅಲ್ ಜನೂಬ್ ಸ್ಟೇಡಿಯಂ, ಇದನ್ನು ಬೆಸ್ಟ್ ಡಿಸೈನ್ ಅಂತ ಹೇಳ್ತಾರೆ. ಇದರಲ್ಲಿ 40,000 ಸೀಟಿಂಗ್ ಕೆಪ್ಯಾಸಿಟಿ ಇದೆ. ಇನ್ನು ಐದನೇದು ಅಲ್ ತಮಮ್ ಸ್ಟೇಡಿಯಂ, ಇದರಲ್ಲಿ 40,000 ಸೀಟಿಂಗ್ ಕೆಪ್ಯಾಸಿಟಿ ಇದೆ. ಆರನೇದು ಎಜುಕೇಷನ್ ಸಿಟಿ ಸ್ಟೇಡಿಯಂ. ಇನ್ನು ಏಳನೇದು ಖಲೀಫಾ ಇಂಟರ್ನ್ಯಾಷನಲ್ ಸ್ಟೇಡಿಯಂ, ತಲಾ 40,000 ಸೀಟಿಂಗ್ ಕೆಪ್ಯಾಸಿಟಿ ಇದೆ ಅಂತ ಹೇಳ್ತಾರೆ. ಏಳನೇ ಸ್ಟೇಡಿಯಂ ಲುಜಲ್ ಸ್ಟೇಡಿಯಂ, ಇದು 80,000 ಸೀಟಿಂಗ್ ಕೆಪ್ಯಾಸಿಟಿ ಇದೆ ಅಂತ ಹೇಳ್ತಾರೆ. ಫೈನಲ್ ಮ್ಯಾಚ್ ಕೂಡ ಇಲ್ಲೇ ನಡೆಯುತ್ತೆ ಅಂತ ಹೇಳ್ತಾರೆ. ಸೊ ಈ 8 ಸ್ಟೇಡಿಯಮ್ಮನ್ನು ಸ್ವರ್ಗ ಭೂಮಿಯಂತೆ ರೆಡಿ ಮಾಡಿದ್ರು.
ಒಂದೊಂದು ಸೀಟಿಂಗ್ನಲ್ಲಿನೂ ಟಚ್ ಸ್ಕ್ರೀನನ್ನು ಕ್ರಿಯೇಟ್ ಮಾಡಿದ್ದಾರೆ. ಝೂಮ್ ಮಾಡಿ ಕೂಡ ಮ್ಯಾಚನ್ನು ನೋಡ್ಬೋದು. ಇಷ್ಟೆಲ್ಲ ಮಾಡಿದ್ಮೇಲೆ ಕತಾರು ಇಲ್ಲಿ ಇನ್ನೂ ಕೆಲ ರಿಸ್ಟ್ರಿಕ್ಷನ್ಸನ್ನು ಮಾಡಿದ್ದಾರೆ. ಅದು ನವಂಬರ್ 18ಕ್ಕೆ ಡಿಕ್ಲೇರ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ಆಲ್ಕೋಹಾಲ್ ನಾಟ್ ಅಲೋಡ್ ಇನ್ ದಿ ಸ್ಟೇಡಿಯಂ. ಸ್ಟೇಡಿಯಮಲ್ಲಿ ಯಾರೂ ಕಿಸ್ ಮಾಡಬಾರ್ದು, ಹಗ್ ಮಾಡಬಾರ್ದು. ಇನ್ನು ಟ್ರಾನ್ಸ್ಪರೆಂಟ್ ಡ್ರೆಸ್ ನಾಟ್ ಅಲೋಡ್. ಇನ್ನೊಂದು ನೋ ಗೇ, ಐ ಮೀನ್ LGBT ಕಮ್ಯುನಿಟಿ ನಾಟ್ ಅಲೋಡ್. ಇನ್ನೂ ಸುಮಾರಿದೆ, ಬರೀ ಇಂಪಾರ್ಟೆಂಟ್ ಮಾತ್ರ ಹೇಳಿದ್ದೀನಿ. ಭಾರತ, ನೇಪಾಳ, ನಾರ್ತ್ ಕೊರಿಯಾ, ಬಾಂಗ್ಲಾದೇಶಗಳಿಂದ ಲಕ್ಷಾಂತರ ಜನರು ಕೆಲಸಕ್ಕೆ ಅಂತಲೇ ಕತಾರ್ಗೆ ಹೋದರು. ನಮ್ಮ ದೇಶದ ಪ್ರಕಾರ ಸುಮಾರು 32,000 ರೂಪಾಯಿ ರಿಕ್ರೂಟ್ಮೆಂಟ್ ಫೀಸನ್ನು ಕೊಟ್ಟು ಕತಾರ್ಗೆ ದುಡಿಯೋಕ್ಕಂತಲೇ ಹೋದರು. ಬಟ್ ಅಲ್ಲಿ ಹೋದ ಮೇಲೆ ಅವರು ಸಾಲದಲ್ಲಿ ಮುಳುಗೋದ್ರು ಅಂತ ಹೇಳ್ಬೋದು. ಇನ್ನು ಗಾಯದ ಮೇಲೆ ಬರೆ ಎಳೆದಂಗೆ, ಅಲ್ಲಿನ ಕಾರ್ಮಿಕರು ಕಫಾಲಾ ಅನ್ನೋ ದುಷ್ಟ ನೀತಿಯ ಅಡಿಯಲ್ಲಿ ಸಿಕ್ಕಾಕೊಂಡ್ರು. ಈ ಕಫಾಲಾ ಸಿಸ್ಟಮ್ ಅನ್ನೋದು ಒಂದು ರೀತಿಯ ಮಾಡ್ರನ್ ಸ್ಲೇವರಿ ಸಿಸ್ಟಮ್ ಅಂತಲೇ ಹೇಳ್ಬೋದು, ಆಧುನಿಕ ಜೀತದ ಪದ್ಧತಿ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಲೇಬರ್ಸ್ ಬಂದು ಕಫಿಲ್ ಅಂದರೆ ಯಜಮಾನನ ಅಡಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಆತ ಅಥವಾ ಏಜೆಂಟ್ ಎರಡೂ ಒಂದೇ. ವೀಸಾ ಪಾಸ್ಪೋರ್ಟನ್ನು ವಶಪಡಿಸ್ಕೊಂಡಿರ್ತಾನೆ. ಬೇರೆ ಕೆಲಸಕ್ಕೆ ಹಾಗೂ ರಿಟರ್ನ್ ಬರೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಎಕ್ಸಿಟ್ ವೀಸಾ ಅಂತೂ ಸಿಗ್ತಾನೆ ಇರಲಿಲ್ಲ. ಕೆಲಸ ಅಂತೂ ಭಾರಿ ಕಷ್ಟ ಆಗಿರೋದು, ನರಕ ಜೀವನ ಅಂತ ಹೇಳ್ಬೋದು. ನಾನಿಲ್ಲಿ ಮೆನ್ಷನ್ ಮಾಡಿ ಮಾತಾಡ್ತಾ ಇರೋದು ಸ್ಟೇಡಿಯಂ ಕೆಲಸದ ಬಗ್ಗೆ ಮಾತ್ರ. 40°C ಟೆಂಪ್ರೇಚರಲ್ಲಿ 50-60 ಕಿಲೋಮೀಟ್ರ್ ದೂರ ಕಲ್ಲುಗಳನ್ನು ಸಾಗಿಸ್ಬೇಕಾಗಿತ್ತು. ಉರಿ ಬಿಸಿಲಲ್ಲಿ ಸ್ಟೇಡಿಯಂ ಮೇಲೆ ನಿಂತು ವೆಲ್ಡಿಂಗ್ ಮಾಡಬೇಕಾಗಿತ್ತು. ಹಲವಾರು ಜನ ಈ ಟೈಮ್ನಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆಗೆ ತುತ್ತಾಗಿದ್ದರು. ಇದೆಲ್ಲ ಹೋಗಲಿ, ಸ್ಯಾಲ್ರಿ ಕೂಡ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಇನ್ನು ಲೇಬರ್ಸ್ ಇರೋದಕ್ಕೆ ಮನೆ ಕೂಡ ಅಂತ ಚೆನ್ನಾಗಿರಲಿಲ್ಲ ಅಂತ ಹೇಳಲಾಗುತ್ತೆ. 10x10 ರೂಮ್ನಲ್ಲಿ ಸುಮಾರು 10 ಜನ ಆದರೂ ಇರ್ತಾಯಿದ್ರು. ಕುಡಿಯೋಕ್ಕೆ ನೀರನ್ನೋದು ಸಹ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಇಲ್ಲಿ ಕಷ್ಟ ತಾಳಲಾರದೆ ವಾಪಸ್ ದೇಶಕ್ಕೂ ಬರಲಾರದೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. 2016ರಲ್ಲಿ ಕಫಾಲಾ ನೀತಿನ ತೆಗೆದಾಕ್ತೀವಿ ಅಂತ ಕತಾರ್ ಗೌರ್ಮೆಂಟು ಅನೌನ್ಸ್ ಮಾಡಿತು. ಬಟ್ ಅದು ಬರೀ ಬಾಯಿ ಮಾತು ಅಷ್ಟೇ. ಕಫಾಲಾ ನೀತಿ ಅನ್ನೋದು ಒಳಗೊಳಗೆ ಜಾರಿಯಲ್ಲಿತ್ತು. ಇದನ್ನು ಹ್ಯೂಮನ್ ರೈಟ್ಸು ಪದೇ ಪದೇ ಪಾಯಿಂಟ್ ಔಟ್ ಮಾಡಿದೆ. ದಿ ಗಾರ್ಡಿಯನ್ ಪತ್ರಿಕೆ ವರದಿ ಪ್ರಕಾರ ಸುಮಾರು 6,500 ಕಾರ್ಮಿಕರು ಸಾವಿಗೆ ಈಡಾಗಿದ್ದಾರೆ ಅಂತ ವರದಿ ಮಾಡಿದೆ. ಇದರಲ್ಲಿ 70% ಹಾರ್ಟ್ ಅಟ್ಯಾಕ್ನಿಂದ ತೀರ್ಕೊಂಡಿದ್ದಾರೆ ಅಂತ ವರದಿ ಮಾಡಿದ್ದಾರೆ. ಅಲ್ಲ, ಉರಿಯೋ ಬಿಸಿಲಲ್ಲಿ ಕುಡಿಯೋಕ್ಕೆ ನೀರಿಲ್ಲದೆ, ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕೆ ಜಾಗ ಇಲ್ಲದೆ, ಎನಿ ಟೈಮ್ ಪ್ರೆಷರಿಂದ ಕೆಲಸ ಮಾಡಿದ್ರೆ ಉಸಿರಾಟದ ಸಮಸ್ಯೆ ಬರೋದು ಗ್ಯಾರಂಟಿ. ಅದು ಸಹಜ ಸಾವು ಅಂತ ಕತಾರ್ ಗೌರ್ನಮೆಂಟು ಅನೌನ್ಸ್ ಮಾಡಿದೆ. ಇದು ಹೋಗಲಿ, ಯಾವುದೇ ಕಾಂಪನ್ಸೇಷನ್ನು ಕೊಟ್ಟಿಲ್ಲ, ಯಾವುದೇ ಮರಣೋತ್ತರ ಪರೀಕ್ಷೆನೂ ನಡೆಸಲಿಲ್ಲ. ಆದರೆ ಕತಾರ್ ಇದುವರೆಗೂ ಏನೂ ಆಗಿಲ್ಲ. ಇದು ವೆಸ್ಟರ್ನ್ ಪ್ರಪಗೆಂಡಾ, ವಿ ವಿಲ್ ಟಾಕ್ ಓನ್ಲಿ ಅಬೌಟ್ ಫುಟ್ಬಾಲ್ ಅಂತ ಹೇಳಿ ಎಲ್ಲರ ಬಾಯಿನ ಮುಚ್ಚಿಸ್ಕೊಂಡು ಬರ್ತಾ ಇದೆ. ಪರ್ಫೆಕ್ಟ್ ಟೂರಿಂಗ್ ಡಿಸ್ಟಿನೇಷನ್ ಅಂತ ಪ್ರಮೋಷನ್ ಮಾಡೋದ್ರ ಮೇಲೆ ನಿಗಾ ಇಟ್ಟಿದ್ದಾರೆ. ಬಟ್ ಅದು ಕೂಡ ವರ್ಕೌಟ್ ಆಗ್ತಾ ಇದೆ. ವರ್ಲ್ಡ್ ಕಪ್ ಫೀಫಾದ ಪ್ರೆಸಿಡೆಂಟ್ ಗ್ಯಾನಿ 6,500 ಲೇಬರ್ಸು ತೀರ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆಗೆ ದಿಮಾಕಾದ ಉತ್ತರನ ಕೊಟ್ಟಿದ್ದಾರೆ. ಸುಮ್ಮನೆ ಕೆಲಸಕ್ಕೆ ಬಂದಿಲ್ಲ, ದುಡ್ಡುಗೋಸ್ಕರ ಕೆಲಸಕ್ಕೆ ಬಂದಿದ್ದಾರೆ. ಕೆಲಸ ಅಂದಮೇಲೆ ಆಕ್ಸಿಡೆಂಟಲ್ ಡೆತ್ ಇರೋದು ಕಾಮನ್ನು, ವೆಸ್ಟರ್ನ್ ಕಂಟ್ರೀಸ್ನ ಪ್ರೊಪಗೆಂಡಾ ಇದು. ಫೀಫಾ ಕಮಿಟಿ ಬಂದು ವರ್ಲ್ಡ್ ಪೊಲೀಸ್ ಅಲ್ಲ, ಎಲ್ಲದನ್ನು ಚೆಕ್ ಮಾಡೋದಕ್ಕೆ ಅಂತಲೇ ಆ ಮನುಷ್ಯ. ಸೊ ಫೀಫಾ ಪ್ರೆಸಿಡೆಂಟು ಇಂಡೈರೆಕ್ಟಾಗಿ ಅಲ್ಲಿ ಜನ ಸತ್ತಿದ್ದಾರೆ ಅಂತ ಒಪ್ಕೊಂಡಂಗಾಯಿತು. ಆದರೆ ಕತಾರ್ ಗೌರ್ನಮೆಂಟು ಕಳೆದ 10 ವರ್ಷದಿಂದ ವರ್ಲ್ಡ್ ಕಪ್ ಕಾಮಗಾರಿಕೆಯಲ್ಲಿ ಬರೀ 40 ಜನ ಮಾತ್ರ ಸತ್ತಿದ್ದಾರೆ ಅಂತ ಫೇಕ್ ನಂಬರ್ಸನ್ನು ಕೊಟ್ಟಿದ್ದಾರೆ. 3 ಜನಕ್ಕೆ ಕಾಂಪನ್ಸೇಷನ್ನ ಕೊಟ್ಟು ತಮ್ಮ ಗೌರ್ನಮೆಂಟ್ ರೆಕಾರ್ಡ್ಸಲ್ಲಿ ಇಟ್ಟಿದ್ದಾರೆ. ಬಾಕಿ 37 ಜನ ಹಾರ್ಟ್ ಅಟ್ಯಾಕ್ನಿಂದ ಸತ್ತಿದ್ದಾರೆ ಅಂತ ಹೇಳ್ತಾರೆ. ITUC ಇಂಟರ್ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾನ್ಫೆಡರೇಷನ್ ಅನ್ನೋ ಸಂಸ್ಥೆ ಬಂದು ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದರು.
ಮಾರ್ಚ್ 14ನೇ ತಾರೀಕು 2014 ರಲ್ಲಿ ಅವರು ಏನು ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ವಾರಕ್ಕೆ 12 ಲೇಬರ್ಸ್, ತಿಂಗಳಿಗೆ 50 ರಿಂದ 60 ಲೇಬರ್ಸ್, ವರ್ಷಕ್ಕೆ 600 ರಿಂದ 700 ಲೇಬರ್ಸ್ ಸಾಯ್ತಾ ಇದ್ದಾರೆ. ಮಾಡರ್ನ್ ಸ್ಲೇವರಿ ಅನ್ನೋದು ಕತಾರ್ ಅಲ್ಲಿ ತಾಂಡವ ಆಡ್ತಾ ಇದೆ ಅಂತ ಹೇಳಿ ಕತಾರ್ ಗವರ್ನಮೆಂಟ್ ಗೆ ಅವರು ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದ್ರು. ಫಿಫಾ ಕಮಿಟಿ ಕೂಡ ಈ ನ್ಯೂಸ್ ನಿಂದ ಅಲರ್ಟ್ ಆಯ್ತು. ಕಲಿಫಾ ಸಿಸ್ಟಮ್ ಅನ್ನು ತಕ್ಕ ಮಟ್ಟಿಗೆ ಚೇಂಜಸ್ ಅನ್ನು ತಂದು ಅಲ್ಲಿಂದ ಆಚೆಗೆ 2015 ರಿಂದ ಇವತ್ತಿನವರೆಗೂ ಸ್ಟೇಡಿಯಂ ಕೆಲಸದಲ್ಲಾಗಲಿ ಲೇಬರ್ಸ್ ಪ್ರಾಬ್ಲಮ್ಸ್ ಅಲ್ಲಾಗಲಿ ಹೊರ ಜಗತ್ತಿಗೆ ಗೊತ್ತಾಗದ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಇಂಡಿಯನ್ ಎಂಬಸಿ ಆ್ಯಂಡ್ ನೇಪಾಳ್ ಎಂಬಸಿ ಹೇಳೋ ಪ್ರಕಾರ ಅಲ್ಲಿ ಲೇಬರ್ಸು ಸತ್ತಿದ್ದಾರೆ ಅಂತ ಕನ್ಫರ್ಮ್ ಆಯಿತು. ಆದರೆ ಕತಾರ್ ನಾರ್ತ್ ಕೊರಿಯಾ ಲೇಬರ್ಸನ್ನು ಡಿಪ್ಲಾಯ್ ಮಾಡಿ ತಮ್ಮ ಸ್ಟೇಡಿಯಂ ಕೆಲಸನ ಮುಗಿಸ್ಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ. ವೆಸ್ಟರ್ನ್ ಮೀಡಿಯಾದವರು ನೇಪಾಳ್ ಹಾಗೂ ಇಂಡಿಯನ್ ಲೇಬರ್ಸನ್ನು ಡೈರೆಕ್ಟಾಗಿ ಇಂಟರ್ವ್ಯೂ ಮಾಡೋ ಮೂಲಕ ನಮ್ಮ ದೇಶದ ಎಂಬಸಿ ಹಾಗೂ ನೇಪಾಳ್ ಎಂಬಸಿಗೆ ವಿಷಯ ಕ್ಲಿಯರ್ ಆಗಿ ಮುಟ್ಟಿದೆ ಅಂತ ಹೇಳಲಾಗುತ್ತೆ. ಸೊ ಡೇ ಬೈ ಡೇ ನೇಪಾಳ್ ಹಾಗೂ ಇಂಡಿಯನ್ ಲೇಬರ್ಸು ಕತಾರ್ಗೆ ಕೆಲಸಕ್ಕೆ ಹೋದವರು ಶವಪೆಟ್ಟಿಗೆಯಲ್ಲಿ ವಾಪಸ್ ಆಗ್ತಾ ಇದ್ದಾರೆ ಅಂತ ಗೊತ್ತಾಯಿತು. 1200ರಿಂದ 1500 ಕಾರ್ಮಿಕರು ಇಂಡಿಯನ್ ಲೇಬರ್ಸು ಸತ್ತಿದ್ದಾರೆ ಅಂತ ಇಂಡಿಯನ್ ಎಂಬಸಿನೇ ಡಿಕ್ಲೇರ್ ಮಾಡಾಯಿತು. ಸೊ ಇಲ್ಲಿ ಕತಾರ್ ಗೌರ್ನಮೆಂಟು ಲೇಬರ್ಸನ್ನು ಕ್ರಿಟಿಕಲ್ ಆಗಿ ಕೆಲಸ ತಗೊಂಡು ಅವರು ಸತ್ರ ಇಲ್ಲ ಕೆಲಸ ಮಾಡೋಕ್ಕಾಗದಿರ ಸತ್ರ ಅಂತ ನೋಡಿದ್ರೆ ಎರಡೂ ಒಂದೇ ಅಂತಲೇ ಹೇಳ್ಬೋದು. ಅಲ್ಲಿ ಡೈಲಿ ಮಾರ್ನಿಂಗ್ 11 ಗಂಟೆಗೆಲ್ಲ ಬಿಸಿಲಿನ ಪ್ರಮಾಣ ಜಾಸ್ತಿ ಇರುತ್ತೆ. ಆಮೇಲೆ ಸ್ವಲ್ಪ ಮಟ್ಟಿಗೆ ಕೆಲಸಕ್ಕೆ ಗ್ಯಾಪ್ ಕೊಡಬೇಕಾಗಿರುತ್ತೆ. ಬಟ್ ಕೆಲಸ ಫಿನಿಶ್ ಆಗಲೇಬೇಕು ಅನ್ನೋ ಕಾರಣಕ್ಕೆ ಗ್ಯಾಪು ಇಲ್ಲ, ರೆಸ್ಟು ಕೊಡ್ದಿರಾ, ಕೆಲಸ ಮಾಡಿಸಿ ಅವರು ಹಾರ್ಟ್ ಅಟ್ಯಾಕ್ನಿಂದ ಸತ್ರು ಅಂತ ಹೇಳ್ಬೋದು. ಅರಬ್ ಕಂಟ್ರೀಸ್ನ ಫಸ್ಟ್ ವರ್ಲ್ಡ್ ಕಪ್ಪು ನಡೀಲಿ ಪರವಾಗಿಲ್ಲ, ಒಳ್ಳೆಯದಾಗಲಿ. 6500 ಲೇಬರ್ಸ್ ಸತ್ತಿದ್ದಾರೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ನ್ಯಾಯ ಸಿಗೋದು ಬೇಕಿಲ್ವಾ? ಅವರನ್ನು ನಂಬಿಕೊಂಡು ಯಾರೂ ಇಲ್ವಾ? ಅವ್ರಿಗೆ ಉತ್ತರ ಕೊಡೋರು ಯಾರು? ಸಂಬಳ ಬರುತ್ತೆ ಅಂತ ಕೆಲಸ ಮಾಡಿದ್ದಾರೆ, ಸಂಬಳ ತಗೊಳೋ ಕೈ ಮನಸ್ಸು ಮನುಷ್ಯನೇ ಇಲ್ಲ ಅಂದರೆ ಜೀವಕ್ಕೆ ಬೆಲೆ ಇಲ್ವಾ? ಕಾಂಪನ್ಸೇಷನ್ ಕೊಡೋ ಮನಸ್ಸು ಕತಾರ್ ಗೌರ್ಮೆಂಟ್ಗಾಗಲಿ ಫಿಫಾ ಕಮಿಟಿಗಾಗಲಿ ಯಾಕೆ ಬರ್ತಾ ಇಲ್ಲ ಅನ್ನೋದು ಪ್ರಶ್ನೆ ಇಲ್ಲಿ. ಹ್ಯೂಮನ್ ರೈಟ್ಸ್ ಪ್ರೆಷರ್ನಿಂದ 2019ರಲ್ಲಿ ಕತಾರ್ ಗೌರ್ಮೆಂಟು ಸುಮಾರು 300 ಲೇಬರ್ ಕ್ಯಾಂಪ್ಸನ್ನು ಕ್ಲೋಸ್ ಮಾಡಿದ್ರು, ಜೊತೆಗೆ ಹೊಸ ಗೈಡ್ಲೈನ್ಸನ್ನು ಕೂಡ ರಿಲೀಸ್ ಮಾಡಿದ್ರು. ನಂತರ ವರ್ಷದಲ್ಲಿ ಲೇಬರ್ಸು ಎಕ್ಸಿಟ್ ವೀಸಾ ಇಲ್ಲದೆ ಯಾರ ಪರ್ಮಿಷನ್ನು ಇಲ್ಲದೆ ಕತಾರ್ ಬಿಟ್ಟು ಹೋಗ್ಬೋದು ಅಂತ ಹೇಳ್ತು. ಕಳೆದ ಮೇ ತಿಂಗಳಲ್ಲಿ ಹ್ಯೂಮನ್ ರೈಟ್ಸು ಕತಾರ್ ಗೌರ್ಮೆಂಟ್ ಮಾತ್ರ ಅಲ್ಲ, ಇದಕ್ಕೆ ಫಿಫಾ ಕಮಿಟಿ ಕೂಡ ಉತ್ತರ ಕೊಡಬೇಕು. ಅದರ ಜೊತೆಗೆ ಲೇಬರ್ಸ್ಗೆ ಕಾಂಪನ್ಸೇಷನ್ ಆಗಿ $440 million ಅಂದರೆ 3.6 ಸಾವಿರ ಕೋಟಿ ರೂಪಾಯಿ ಫಿಫಾ ವರ್ಲ್ಡ್ ಕಪ್ನ ಪ್ರೈಸ್ ಮನಿಯಷ್ಟು ಈಕ್ವಲ್ ಅಮೌಂಟನ್ನು ಪರಿಹಾರ ನಿಧಿಯಾಗಿ ಕೊಡಲೇಬೇಕು ಅಂತ ಆಗ್ರಹ ಮಾಡಲಾಯಿತು. ಇಲ್ಲಿ ಹ್ಯೂಮನ್ ರೈಟ್ಸ್ ಮಾತ್ರ ಹೋರಾಟ ಮಾಡಿಲ್ಲ, ಅನೇಕ ಪ್ಲೇಯರ್ಸು ಫುಟ್ಬಾಲ್ ಪ್ಲೇಯರ್ಸು ಹಾಗೂ ಕ್ಲಬ್ಗಳು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಜರ್ಮನ್ ಫುಟ್ಬಾಲ್ ಟೀಮ್ ಪ್ರತಿ ಪ್ಲೇಯರ್ಸು ತಮ್ಮ ಜರ್ಸಿ ಮೇಲೆ ಹ್ಯೂಮನ್ ರೈಟ್ಸ್ ಅಂತ ಟೀ ಶರ್ಟ್ ಹಾಕೋ ಮೂಲಕ ವಿರೋಧನ ವ್ಯಕ್ತಪಡಿಸಿದ್ದಾರೆ. ಡೆನ್ಮಾರ್ಕ್ ಟೀಮ್ ತಮ್ಮ ರೆಡ್ ಜರ್ಸಿ ಬದಲು ಬ್ಲ್ಯಾಕ್ ಕಲರ್ ಜರ್ಸಿನ ಹಾಕೋದಾಗಿ ಅನೌನ್ಸ್ ಮಾಡಿದೆ. ಆದರೆ ಕತಾರ್ ಗೌರ್ನಮೆಂಟ್ ಇನ್ನೂ ಏನೂ ಆಗಿಲ್ಲ ಅಂತ ತಮ್ಮ ಆಹ್ವಾನ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಕತಾರ್ ವರ್ಲ್ಡ್ ಕಪ್ ಟಿಕೆಟ್ ಎಲ್ಲ ದಾಖಲೆ ಪ್ರಮಾಣದಲ್ಲಿ ಸೇಲ್ ಆಗಿದೆ. ಈ ವರ್ಲ್ಡ್ ಕಪ್ನಿಂದ $17 billion ಅಂದರೆ ಸುಮಾರು 1.36 ಲಕ್ಷ ಕೋಟಿ ರೂಪಾಯಿ ಆದಾಯ ಗಳಿಸೋ ನಿರೀಕ್ಷೆಯಲ್ಲಿ ಕತಾರ್ ಗೌರ್ನಮೆಂಟ್ ಇದೆ. ಸೌದಿ ಅರೇಬಿಯಾಗಿಂತ 200 ಪಟ್ಟು ಚಿಕ್ಕದಾಗಿರೋ ಕತಾರು ಪುಟ್ಟ ದೇಶ, ಇಷ್ಟು ಪ್ರಮಾಣದಲ್ಲಿ ಬರೋ ಜನರನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಕತಾರ್ನ ಪ್ರವಾಸೋದ್ಯಮ ಇಲಾಖೆ ಪ್ರಕಾರ ಅಲ್ಲಿನ 30,000 ಹೋಟಲ್ ರೂಮ್ಸ್ ಇದ್ದಾವೆ ಅಂತಿದೆ. ಆದರೆ ಅದರಲ್ಲಿ 80%ಷ್ಟು ರೂಮನ್ನು ಫಿಫಾ ಕಮಿಟಿ ತಮ್ಮ ಪ್ಲೇಯರ್ಸ್ಗಾಗಿ ಆಕ್ಯುಪೈ ಮಾಡಿದಾರಂತೆ. 2 ಕ್ರೂ ಶಿಪ್ಪನ್ನು ಲೀಸಿಗೆ ತಗೊಂಡಿದ್ದಾರೆ, ಅದರಲ್ಲಿ 10,000 ಜನರು ಇಡಿಸ್ಬೋದಷ್ಟೇ.
ಇದನ್ನ ಬಿಟ್ರೆ ಕತಾರು ಮರಳು ಭೂಮಿಯಲ್ಲಿ ಜನರಿಗೆ ಟೆಂಟ್ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಹೇಗಿರುತ್ತೋ ದೇವರೇ ಬಲ್ಲ. ಇಷ್ಟು ಪ್ರಮಾಣದಲ್ಲಿ ಮೂಲ ಸೌಕರ್ಯ ಕಡಿಮೆ ಇದ್ಮೇಲೆ ಇನ್ನು ಕತಾರು ಅಲ್ಲಿನ ಜನರಿಗೆ ಸೆಕ್ಯೂರಿಟಿ ಹೇಗೆ ಕೊಡುತ್ತೆ ಅನ್ನೋದೇ ಪ್ರಶ್ನೆ. ಅದರಲ್ಲಿ ಅವರಿಗೆ ಸೆಕ್ಯೂರಿಟಿ ಲ್ಯಾಪ್ಸ್ ಅನ್ನೋದು ಪ್ರಾಬ್ಲಮ್ಸ್ ಆಗಿದೆ. ಈ ಪ್ರಶ್ನೆಗೆ ಉತ್ತರ ಕೊಡೋಕೆ ಪಾಕಿಸ್ತಾನ್ ಟೀಮ್ ಅನ್ನೋದು ಕೂಡ ಒಳಗಡೆ ಎಂಟ್ರಿ ಆಗಿದೆ. ಪಾಕ್ ಸೈನಿಕರು ಕತಾರ್ಗೆ ಹೋಗಿ ಸೆಕ್ಯೂರಿಟಿ ಕೊಡ್ತಾರಂತೆ. ಅಲ್ಲಿ ಫೀಫಾಗೆ ವರ್ಲ್ಡ್ ಕಪ್ಗೆ ಬರೋ ಜನರಿಗೆ ಮತ್ತು ಪ್ಲೇಯರ್ಸ್ಗೆ ಸೆಕ್ಯೂರಿಟಿ ಕೊಡ್ತಾರಂತೆ. ಪಾಕ್ ಆರ್ಮಿ ಫೀಫಾ ಟೂರ್ನಮೆಂಟ್ಗೆ ಸೆಕ್ಯೂರಿಟಿ ಕೇಳಕ್ಕೆ ಒಂಥರ ಮಜಾ ಅನಿಸುತ್ತಲ್ಲ. ಕತಾರ್ಗೆ ಬೇರೆ ಯಾರೂ ಸಿಗಲಿಲ್ವಾ? ಓ ಮೋಸ್ಟ್ಲಿ ಯಾವ ಆರ್ಮಿನವರು ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಹೋಗಲ್ಲ ಇರಬೇಕು ಅದಕ್ಕೆ ಅನಿಸುತ್ತೆ. ಒಟ್ಟಿನಲ್ಲಿ ಕತಾರ್ಗೆ ಸೆಕ್ಯೂರಿಟಿಗಳ ಕೊರತೆ ಇದೆ ಅಂತಾಯಿತು. ಪಾಕ್ಗೆ ಶ್ರೀಮಂತ ಗೆಳೆಯ ಬೇಕಾಗಿತ್ತು ಅಷ್ಟೇ. ಒಂದಷ್ಟು ದುಡ್ಡು ಕೂಡ ಕೊಡ್ತಾರೆ, ಅವರೇನು ಫ್ರೀ ಏನು ಹೋಗಲ್ಲ. ಸೊ ಕತಾರ್ ಇಷ್ಟೆಲ್ಲ ಗೊಂದಲ ಗೋಜಲು ಲೇಬರ್ಸ್ಗಳ ಮಾರಣ ಹೋಮದ ಮಧ್ಯೆ ವಿಶ್ವದ ಬಹುದೊಡ್ಡ ಕ್ರೀಡಾ ಸಮಾರಂಭ ನಡೆಸೋ ಜವಾಬ್ದಾರಿನ ತಗೊಂಡಿದೆ. ಆದರೆ ಕತಾರ್ ಇದನ್ನು ದುಡ್ಡಿನಿಂದನೇ ಅಳೆದು ತೂಗಿ ನಿಭಾಯಿಸ್ತಾ ಇದೆ ಅಂತ ಹೇಳ್ಬೋದು. ಫುಟ್ಬಾಲ್ ಇನಾಗ್ರೇಷನ್ ಪ್ರೋಗ್ರಾಮ್ಗೆ ಜಾಕಿರ್ ನಾಯ್ಕನ್ನು ಕರೆಸಲಾಯಿತು. ಈತ ಇಂಡಿಯನ್ ಗೌರ್ನಮೆಂಟ್ಗೆ ವಾಂಟೆಡ್ ಕಲ್ಪ್ರಿಟ್ ಅಂತಲೇ ಹೇಳ್ಬೋದು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವರ್ಲ್ಡ್ ಕಪ್ ಹಿಸ್ಟ್ರಿನಲ್ಲೇ ಫಸ್ಟ್ ಟೈಮ್ ಕತಾರ್ ಗೌರ್ಮೆಂಟು ಇಷ್ಟೊಂದು ಕಾಂಟ್ರವರ್ಸಿಗಳನ್ನು ತಮ್ಮ ಹೆಗಲ ಮೇಲೆ ಹಾಕ್ಕೊಂಡಿದೆ. ಅದು ಆರ್ಭಟದ ಡಿಸೈನ್ ಆಗಿರ್ಬೋದು, ಲೇಬರ್ಸ್ನ ಮಾರಣ ಹೋಮ ಆಗಿರ್ಬೋದು, ಇಲ್ಲ ಸ್ಟೇಡಿಯಂ ಡಿಸೈನ್ ಕೂಡ ಆಗಿರ್ಬೋದು, ಇದರ ಹಿಂದೆ ಖರ್ಚು ಮಾಡಿರೋ ಮಾಸ್ ಯೂಜ್ ಅಮೌಂಟ್ ಆಗಿರ್ಬೋದು. ಇಷ್ಟೊಂದು ದೊಡ್ಡ ಅಮೌಂಟು ಕತಾರ್ಗೆ ಹೇಗೆ ಬಂತು, ಕತಾರ್ನ ರಿಯಲ್ ಹಿಸ್ಟ್ರಿ ಏನು, ಇನ್ನೊಂದು ಎಪಿಸೋಡಲ್ಲಿ ನೋಡೋಣ.